ಹಾಯ್ ಫ್ರೆಂಡ್ಸ್, ಸ್ಮಿತ ಫ್ಯಾಮಿಲಿ ವ್ಲಾಗಿಗೆ ನಿಮಗೆ ಸ್ವಾಗತ. ಬ್ರಿಂಜಾಲ್ ಫ್ರೈ ಅನ್ನು ಮಾಡ್ತಾ ಇದ್ದೇನೆ. ಬದನೆಕಾಯಿ ಫ್ರೈ ತುಂಬ ಟೇಸ್ಟಾಗಿ ತುಂಬ ಬೇಗನೆ ಮಾಡಲಿಕ್ಕಾಗ್ತದೆ. ಬದನೆಕಾಯಿ ಒಂದಿದ್ರೆ ಸಾಕು, ಇದನ್ನು ಬೇಗನೆ ಫ್ರೈ ಮಾಡಿ ಬಿಡಬಹುದು. ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಬ್ರಿಂಜಾಲ್ ಫ್ರೈಯನ್ನು ಹೇಗೆ ಮಾಡೋದು ಅಂತೇಳಿ. ನಾನಿವತ್ತು ಬದನೆಕಾಯಿ ಫ್ರೈ ಮಾಡ್ತಾ ಇದ್ದೇನೆ. ಅದಕ್ಕೆ 2 ಟೀಸ್ಪೂನ್ ನಾನು ಮೆಣಸಿನ ಹುಡಿಯನ್ನು ತಗೊಂಡಿದ್ದೇನೆ. 4 ಟೀಸ್ಪೂನ್ ಅರಸಿನವನ್ನು ಹಾಕ್ತೇನೆ. 2 ಟೀಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನ್ ವಿನೆಗರ್, 1 ಟೀಸ್ಪೂನ್ ಎಣ್ಣೆ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ಬೇಕಾದರೆ ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿಯನ್ನು ಕೂಡ ಹಾಕೋಬಹುದು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಪೇಸ್ಟ್ ತಯಾರಾಯಿತು. ನಾನು ಬದನೆಯನ್ನು ಕಟ್ ಮಾಡ್ತೇನೆ. ಇಷ್ಟು ದೊಡ್ಡ ಒಂದು ಬದನೆಯನ್ನು ನಾನು ತಗೊಂಡಿದ್ದೇನೆ. ಇದನ್ನೀಗ ನಾವು ತೆಳ್ಳಗೆ ಕಟ್ ಮಾಡಬೇಕು. ನಾನು ಈ ಥರ ಕಟ್ ಮಾಡಿದ್ದೇನೆ, ಇಷ್ಟು ತೆಳುವಾಗಿ ಕಟ್ ಮಾಡಿದ್ದೇನೆ. ಜಾಸ್ತಿ ತೆಳು ಮಾಡಿದರೆ ಫ್ರೈ ಮಾಡುವಾಗ ಅದು ಕಟ್ಟಾಗಿ ಬಿಡ್ತದೆ. ಆದ ಕಾರಣ ಇಷ್ಟು ದಪ್ಪವಾಗಿ ನಾವು ಮಾಡಬೇಕು. ನೋಡಿ, ಎಲ್ಲವನ್ನು ಈ ಥರ ಕಟ್ ಮಾಡಿ ತಗೊಂಡೆ ನಾನು. ಈಗ ಇದನ್ನು ಫ್ರೈ ಮಾಡ್ತೇನೆ. ಈಗ ನಾನೊಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ನಾನೀಗ ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ. ಈಗ ಎಣ್ಣೆ ಬಿಸಿ ಆಯಿತು. ನೋಡಿ, ಈಗ ಈ ಬದನೆ ಪೀಸನ್ನು ಇದರಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ. ಈಗ ನಾವು ಇದನ್ನು ಸ್ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡಬೇಕು. ಈಗ ಇನ್ನೊಂದು ಸೈಡ್ ಕೂಡ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದೀಗ ಫ್ರೈ ಆಯಿತು, ನಾನೀಗ ತೆಗಿತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ರುಚಿಯಾದ ಬದನೆಕಾಯಿ ಫ್ರೈ, ಬ್ರಿಂಜಾಲ್ ಫ್ರೈ ರೆಡಿ ಆಯಿತು. ನೀವು ಕೂಡ ಬದನೆ ಸಿಕ್ಕಿದ್ರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಾಗಿ ಬರ್ತದೆ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಬಾಯ್.